ಈ ಬಾರಿ ಲೋಕಸಭಾ ಚುನಾವಣಾ ತಯಾರಿಯಲ್ಲಿ ಬಿಜೆಪಿ ಬಹಳ ಲೆಕ್ಕಾಚಾರದಲ್ಲಿ ಮುನ್ನಡೆಯತಾ ಇದೆ ಅದರಲ್ಲಿ ಕೂಡ ತಾನು ಗೆದ್ದಿರುವಂತ ಅಷ್ಟು ಕ್ಷೇತ್ರಗಳನ್ನು ಉಳಿಸಿಕೊಳ್ಳಬೇಕು 28 ರಲ್ಲಿ 25 25 ನ ಉಳಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಕ್ಷೇತ್ರಗಳಲ್ಲಿ ಚಿಕ್ಕೋಡಿ ಕೂಡ ಒಂದು ಅಂದ್ರೆ ಈ ಕಿತ್ತೂರು ಕರ್ನಾಟಕ ಅಂತ ಬಂದಾಗ ಅಲ್ಲಿ ಬಿಜೆಪಿಯ ಅಲೆ ಜಾಸ್ತಿ ಇರುತ್ತೆ ಅಲ್ಲಿ ಹಿಂದುತ್ವ ಆಗಲಿ ಅಥವಾ ಸಹಜವಾಗಿ ಹಿಂದಿನಿಂದ ಬಿಜೆಪಿಯ ಒಂದು ಅಲೆ ಜಾಸ್ತಿ ಇದೆ ಅಲ್ಲಿ ಚಿಕ್ಕೋಡಿಯಲ್ಲಿ ಸಹಜವಾಗಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ರು ಕೂಡ ಈ ಬಾರಿ ಅಷ್ಟು ಸುಲಭ ಇಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಲೋಕಸಭಾ ಸದಸ್ಯರು ಆದ್ರೆ ಶಶಿಕಲಾ ಜೊಲ್ಲೆ ಸೋತಿದ್ದಾರೆ ಈ ಬಾರಿ ನಿಪ್ಪಾಣಿಯಲ್ಲಿ ಅಂದ್ರೆ ಕಾಂಗ್ರೆಸ್ ಅಲ್ಲಿಗೆ ಲಗ್ಗೆ ಇಟ್ಟಿದೆ ಆ ಕ್ಷೇತ್ರಕ್ಕೆ ಹಾಗಾಗಿ ಅಷ್ಟು ಸುಲಭ ಇಲ್ಲ ಲೆಕ್ಕಾಚಾರದಷ್ಟು ಸುಲಭ ಇಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ಗೆಲ್ಲುವಂತದ್ದು ಈ ಬಾರಿ ಹಾಗಾಗಿ ಬಿಜೆಪಿ ಅಲ್ಲಿ ಒಂದಷ್ಟು ಬದಲಾವಣೆಯ ಯೋಜನೆಗಳು ಕೂಡ ನಡೆಯತಾ ಇದೆ ಅಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿನ ತಂದ್ರೆ ಒಳ್ಳೆಯದು ಅಂತ ಇನ್ನೊಂದು ಕಡೆಯಲ್ಲಿ ಶಶಿಕಲಾ ಜೊಲ್ಲೆ ಅವರ ಅವರೇ ನಿಂತುಕೊಂಡ್ರೆ ಒಳ್ಳೆಯದಾಗಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇದೆ ಆದರೆ ಈಗಾಗಲೇ ಸೋತಿರೋದ್ರಿಂದ ಅವರು ಕೇಳುವಂತ ಸಾಧ್ಯತೆ ಕಡಿಮೆ ಆದರೆ ಮಂತ್ರಿಯಾಗಿ ಚಿಕ್ಕೋಡಿ ಭಾಗದಲ್ಲಿ ಒಂದು ಅವರ ಪ್ರಭಾವ ಇದೆ ಶಶಿಕಲಾ ಜೊಲ್ಲೆ ಅವರ ಪ್ರಭಾವ ಇದೆ ಒಂದಷ್ಟು ನೆಗೆಟಿವ್ ಇತ್ತು ಮೊಟ್ಟೆ ಏನು ವಿಚಾರದಲ್ಲಿ ಒಂದಷ್ಟು ವಿವಾದ ಮಾಡ್ಕೊಂಡ್ರು ಆದರೆ ಅದರ ಹೊರತಾಗಿ ಕೂಡ ಶಶಿಕಲಾ ಜೊಲ್ಲೆ ಸೋತಿದ್ದು ಕಾಂಗ್ರೆಸ್ನ ಒಂದು ಈ ಬಾರಿ ಬಿಜೆಪಿ ಆಡಳಿತ ವಿರೋಧಿಯಲ್ಲಿ ಕಾಂಗ್ರೆಸ್ನ ಹವಾ ಇತ್ತು ಹಾಗಾಗಿ ಆದರೆ ಲೋಕಸಭಾ ವಿಚಾರ ಬಂದಾಗ ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಸೋ ಇಲ್ಲಿ ಶಶಿಕಲಾ ಜೊಲ್ಲೆ ಅವರಿಗೆ ಕೊಟ್ಟರೆ ಗೆಲ್ತಾರೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಒಳಗೆ ಯಾಕೆಂದರೆ ಹೆಣ್ಮಗಳು ಅನ್ನುವಂಥ ಒಂದು ಅನುಕಂಪ ಇರುತ್ತೆ ಯಾಕೆಂದರೆ ಪಕ್ಕದ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವ್ರು ತೇರ್ಕೊಂಡ ನಂತರ ಅವರ ಪತ್ನಿಗೆ ಅವಕಾಶ ಸಿಕ್ತು ಅವ್ರು ಗೆದ್ದರು ಸೊ ಹೆಣ್ಮಗಳು ಅನ್ನುವಂಥ ಅನುಕಂಪದಲ್ಲಿ ಗೆಲ್ಲುವಂಥ ಚಾನ್ಸಸ್ ಇದೆ ಈ ಬಾರಿ ಅಣ್ಣ ಸಾಹೇಬ್ ಜೊಲ್ಲೆ ತುಂಬ ಪ್ರಭಾವಿ ಇಲ್ಲ ಸೊ ಅಲ್ಲಿ ಅವ್ರನ್ನ ಬದಲಾಯಿಸಬೇಕು ಅನ್ನುವಂಥ ಯೋಜನೆಗಳು ನಡೀತಾ ಇರೋದ್ರಿಂದ ಸೊ ಬಿಜೆಪಿಯಲ್ಲಿ ಶಶಿಕಲಾ ಜೊಲ್ಲೆ ಅವ್ರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಾರಿ ಚಿಕ್ಕೋಡಿಗೆ ಕಾಂಗ್ರೆಸ್ ಕೂಡ ಹಿಂದೆ ಗಣೇಶ್ ಹುಕ್ಕೇರಿ ಬಹಳ ಪ್ರಬಲವಾಗಿದ್ದರು ಈ ಬಾರಿ ಕಾಂಗ್ರೆಸ್ ಕೂಡ ತುಂಬ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸುವಂಥ ಲೆಕ್ಕಾಚಾರದಲ್ಲಿದೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಈ ಬಾರಿ ಏನು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೋಬೇಕು ಅಂದರೆ ಮತ್ತೊಮ್ಮೆ ಮೋದಿ ಮೊರೆ ಹೋಗಲೇಬೇಕು ಆದರೆ ಈ ಬಾರಿ ಮೋದಿ ಮುಖ ನೋಡಿ ಓಟ್ ಹಾಕುವಂಥವ್ರು ಕಡಿಮೆ ಆಗಿದ್ದಾರೆ ಅನ್ನೋದು ಕೂಡ ಸತ್ಯ ಅದು ವಿಧಾನಸಭಾ ಚುನಾವಣೆಯಲ್ಲಿ ಪ್ರೂವ್ ಆಗಿದೆ ಮೋದಿ ಇಡೀ ರಾಜ್ಯ ಸುತ್ತಿದ್ರು ಕೂಡ ವೋಟಿಂಗ್ ಶೇರ್ ಜಾಸ್ತಿ ಆಗಿಲ್ಲ ವಿಧಾನಸಭಾ ಕ್ಷೇತ್ರಗಳು ಅರ್ಧಕ್ಕರ್ಧಕ್ಕೆ ಇಳಿದ್ವು 120-60ಕ್ಕೆ ಬಂದು ನಿಂತ್ಕೊಂಡಿದ್ದಾವೆ ಸೊ ಇದು ಕಣ್ಣು ಮುಂದೆ ಇರುವಂಥದ್ದಾಗಿರೋದ್ರಿಂದ ಸ್ವಲ್ಪ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೋತಾ ಇದ್ದಾರೆ ಬಿಜೆಪಿಯವರು ಅಭ್ಯರ್ಥಿನ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರನ್ನ ಬದಲಾಯಿಸಬೇಕು ಅನ್ನುವಂಥ ಯೋಚನೆ ಬಿಜೆಪಿಯಲ್ಲೇ ಇದೆ ಅನ್ನುವಂಥ ತಿಳಿದು ಬರ್ತಾ ಇದೆ ಹಾಗಾದರೆ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಎಲ್ರಿಗೂ ಇದೆ ನಿಮಗೆ ಯಾರು ಅಭ್ಯರ್ಥಿ ಆದರೆ ಚಿಕ್ಕೋಡಿ ಬದಲಾಗುತ್ತೆ ಆ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗ್ತವೆ ಅನಿಸುತ್ತೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ಬೋದು ಕಮೆಂಟ್ ಮಾಡಿ ಇದು ಕಿತ್ತೂರು ಕರ್ನಾಟಕದ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ 2024 ಚುನಾವಣೆಯ ಲೆಕ್ಕಾಚಾರ